ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ವಿಶೇಷವಾದಂಥ ವಿಡಿಯೋ ನೋಡಲು ಇವತ್ತಿನ ವಿಡಿಯೋ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಇದೆ ಮೇಲೆ ಟೈಟಲ್ ನೋಡಿರುವ ಹಾಗೆ ನಮ್ಮ ರೈತ ಬಾಂಧವರಿಗೆ ಹಾಗೂ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡುವವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು ಯಾಕಂದರೆ ಟೈಟಲಲ್ಲಿ ನೋಡಿರುವ ಹಾಗೆ ಕೇಂದ್ರ ಸರ್ಕಾರದ ಪಶು ಸಂಗೋಪನಾ ಅಭಿವೃದ್ಧಿ ಇಲಾಖೆಯಿಂದ ಒಂದು ಬಹಳ ವಿಶೇಷವಾದಂತಹ ಬಹಳ ದೊಡ್ಡ ಸ್ಕೀಮ್ ಇದೆ ಈ ಒಂದು ಸ್ಕೀಮಲ್ಲಿ ನೀವು ಹಸು ಸಾಕಾಣಿಕೆ ಮಾಡಲು ಹಾಗೂ ಕೋಳಿ ಸಾಕಾಣಿಕೆ ಮಾಡಲು ಹಾಗೂ ಮೇಕೆ ಸಾಕಾಣಿಕೆ ಮಾಡಲು ಹಾಗೂ ಹಾಲಿನ ಡೈರಿಯನ್ನು ಪ್ರಾರಂಭ ಮಾಡಲು ನೀವು ಆನ್ಲೈನ್ ಮುಖಾಂತರ ಈ ಒಂದು ಕೇಂದ್ರ ಸರ್ಕಾರದ ಸ್ಕೀಮನ್ನು ಬಳಸಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವು ತುಂಬ ಸುಲಭವಾಗಿ ಈ ಹಸು ಕೋಳಿ ಮೇಕೆ ಹಾಲಿನ ಡೈರಿಯನ್ನು ಪ್ರಾರಂಭ ಮಾಡಬಹುದು ಹೌದು ಸ್ನೇಹಿತರೆ ಇದು ಪಶು ಸಂಗೋಪನಾ ಅಭಿವೃದ್ಧಿ ಇಲಾಖೆಯ ಒಂದು ಬಹಳ ದೊಡ್ಡ ಯೋಜನೆಯಾಗಿದೆ ಇದರ ಯೋಜನೆಯ ಉದ್ದೇಶ ಏನೆಂದರೆ ರೈತರು ಅಭಿವೃದ್ಧಿ ಹೊಂದಲು ರೈತರು ಒಂದು ತಮ್ಮ ಕೃಷಿ ಮಾಡುವ ಜೊತೆಗೆ ಹೈನುಗಾರಿಕೆ ಹಾಗೂ ಹಾಲಿನ ಒಂದು ಉತ್ಪಾದನೆಗಳು ಹಾಗೂ ಕೋಳಿ ಕುರಿ ಮೇಕೆ ಸಾಕಾಣಿಕೆ ಮಾಡುವ ಒಂದು ಉದ್ದೇಶದಿಂದಾಗಿ ಈ ಒಂದು ಸ್ಕೀಮನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾದರೆ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ ಈ ಸ್ಕೀಮಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ನೋಡಿ ಇದರಲ್ಲಿ ಎರಡು ಟೈಪ್ ಇದಾವೆ ಒಂದು ಸಿ ಎಸ್ ಸಿ ಸೆಂಟರ್ದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕಸ್ಟಮರ್ ಬಂದರೆ ಸೆಕೆಂಡ್ ಆಪ್ಷನ್ ಏನಿದೆ ಡೈರೆಕ್ಟಾಗಿ ಕಸ್ಟಮರ್ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲಿ ಬೇಕಾದರೂ ಸೊ ಈ ಎರಡು ಆಪ್ಷನ್ಗಳನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ದಯವಿಟ್ಟು ಯಾಕಂದ್ರೆ ಹೊಸ ಸ್ಕೀಮ್ ಇದೆ ನೀವು ಅರ್ಧದಲ್ಲಿ ಏನಾದರೂ ಸ್ಕಿಪ್ ಮಾಡ್ತಾ ಹೋದರೆ ಈ ವಿಡಿಯೋ ಯಾವ ಕಾರಣಕ್ಕೂ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ಬಹಳ ದೊಡ್ಡ ಪ್ರಾಜೆಕ್ಟ್ ಇದೆ ಇದೊಂದು ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇದರಿಂದ ಸಾಲ ಸೌಲಭ್ಯ ಸಬ್ಸಿಡಿ ತುಂಬ ಪಡೆದುಕೊಳ್ಳಬಹುದು ಬನ್ನಿ ಹಾಗಾದರೆ ಸ್ಕ್ರೀನ್ ಮೇಲೆ ಹೋಗೋಣ ತಾವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ನಾನು ಪ್ರಾರಂಭದಲ್ಲಿ ಹೇಳಿರುವ ಹಾಗೆ ಹಸು ಸಾಕಾಣಿಕೆ ಮಾಡಲು ಮೇಕೆ ಸಾಕಾಣಿಕೆ ಮಾಡಲು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಾಗೂ ಹಾಲಿನ ಡೈರಿಯನ್ನು ಪ್ರಾರಂಭ ಮಾಡಲು ನೀವು ಇಲ್ಲಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಎಲ್ಲಿ ಈ ಒಂದು ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಅನ್ನುವಂತಹ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಇದೆ ಪಶುಪಾಲನ ಅಭಿವೃದ್ಧಿಯ ಒಂದು ಆಫೀಸಿಯಲ್ ವೆಬ್ಸೈಟು ಈ ಒಂದು ವೆಬ್ಸೈಟಲ್ಲಿ ನೀವು ಬಂದರೆ ಈ ಒಂದು ವೆಬ್ಸೈಟ್ ಲಿಂಕ್ ಏನಿದೆ ನಿಮಗೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೇನೆ ಈ ವೆಬ್ಸೈಟ್ ನೋಡಿ ಯಾರಿಂದ ಇದು ಪ್ರಾರಂಭವಾಗಿದೆ ಉದ್ಯಮ ಮಿತ್ರ ಪೋರ್ಟಲಿಂದ ನೋಡಿ ಇದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಉದ್ಯಮ ಮಿತ್ರದಿಂದ ನೀವು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಹಶು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಾಗೂ ಮೇಕೆ ಸಾಕಾಣಿಕೆ ಹಾಲಿನ ಒಂದು ಉತ್ಪನ್ನಗಳ ಒಂದು ತಯಾರಿಕೆಗಾಗಿ ಹಾಲಿನ ಡೈರಿಯನ್ನು ಕೂಡ ನೀವು ಪ್ರಾರಂಭ ಮಾಡೋಕ್ಕೆ ಆನ್ಲೈನ್ ಮುಖಾಂತರ ಲೋನ್ ಪಡೆಯೋಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಮೊದಲನೇದಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಸ್ಕೀಮ್ ಅಂತ ಬರುತ್ತೆ ಸ್ಕೀಮ್ ಡಿಟೇಲ್ಸ್ ಇದೆ ಇನ್ಸ್ಟ್ರಕ್ಷನ್ ಇದೆ ಇದರಲ್ಲಿ ನಿಮಗೆ ಸ್ಕೀಮ್ಗೆ ಸಂಬಂಧಪಟ್ಟಂಥ ಎಲ್ಲ ಡಿಟೇಲ್ಸ್ ಇದೆ ಸ್ಕೀಮ್ ಡಿಟೇಲ್ಸ್ ಯಾವುದು ನೆಕ್ಸ್ಟ್ ಗೈಡ್ಲೈನ್ಸ್ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ನೆಕ್ಸ್ಟ್ ನೋಡಿ ಯೂಸರ್ ಮ್ಯಾನುವಲ್ ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲ ಡಿಟೇಲ್ಸ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಟೈಟಲಲ್ಲಿ ಸ್ಕ್ರಾಲಪ್ ಆಗ್ತಾ ಇರೋದು ನೋಡ್ಬೋದು ಇಲ್ಲಿ ಪದೇ ಪದೇ ಸ್ಕ್ರಾಲಿಂಗ್ ಆಗ್ತಾ ಇದೆ ಇಲ್ಲಿ ಬೇರೆ ಬೇರೆ ಸ್ಕೀಮ್ಗೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆ ಇದೆ ನೆಕ್ಸ್ಟ್ ಇಲ್ಲಿ ಹಸು ಸಾಕಾಣಿಕೆ ಇದೆ ನೆಕ್ಸ್ಟ್ ಇಲ್ಲಿ ಕೋಳಿ ಸಾಕಾಣಿಕೆ ಕೂಡ ಇದೆ ನೋಡಿ ಕೋಳಿ ಸಾಕಾಣಿಕೆ ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ಅಂತ ಕೊಟ್ಟು ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು ಅಥವಾ ಇದರ ಬಗ್ಗೆ ಹೆಚ್ಚಿನ ನಾಲೆಜ್ ಬೇಕಂದರೆ ನಾವು ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಬೋದು ನೆಕ್ಸ್ಟ್ ಇದರ ಡೀಟೇಲ್ಸ್ ಕೂಡ ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇದನ್ನು ಸ್ಕ್ರಾಲ್ ಅಪ್ ಮಾಡಿಕೊಳ್ಳಿ ಇದು ಪ್ರೊಸೆಸ್ ಯಾವ ರೀತಿ ಇದೆ ಲೋನ್ ಪಡೆಯೋ ಪ್ರೊಸೆಸ್ ಅಂದರೆ ಮೊದಲು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಅಪ್ಲಿಕೇಶನ್ ಸ್ಕ್ರೀನಿಂಗ್ ಬಾಯ್ ಮಿನಿಸ್ಟ್ರಿ ನೋಡಿ ಇಲ್ಲಿ ಈ ಒಂದು ಸಚಿವಾಲಯದಿಂದ ಈ ಒಂದು ಸಚಿವಾಲಯದಿಂದ ಈ ಒಂದು ಪಶುಸಂಗೋಪನಾ ಸಚಿವಾಲಯದಿಂದ ನಿಮ್ಮ ಅಪ್ಲಿಕೇಶನ್ ನೋಡ್ತಾರೆ ನೆಕ್ಸ್ಟ್ ಲೋನ್ ಅಪ್ರೂವಲ್ ಬೈ ಲೆಂಡರ್ ಯಾರು ಲೋನನ್ನ ಪ್ರೊವೈಡ್ ಮಾಡ್ತಾರೆ ಯಾವ ಬ್ಯಾಂಕಿನಿಂದ ಅವರು ಕೂಡ ವೆರಿಫೈ ಮಾಡ್ತಾರೆ ನೆಕ್ಸ್ಟ್ ಅಪ್ರೂವಲ್ ಟು ಇಂಟ್ರೆಸ್ಟ್ ಡಿಟೇಲ್ಸ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಈ ಒಂದು ಇಲಾಖೆಯಿಂದ ಹಾಗೂ ಈ ಒಂದು ಬ್ಯಾಂಕಿನಿಂದ ನಿಮಗೆ ಲೋನ್ ಅಪ್ರೂವಲ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡ್ತಾರೆ ಈ ಒಂದು ಉದ್ಯೋಗನ ಪ್ರಾರಂಭ ಮಾಡೋಕ್ಕೆ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಸ್ಕೀಮ್ ಬ್ಯಾಕ್ಗ್ರೌಂಡ್ ಏನಿದೆ ಅಬ್ಜೆಕ್ಟಿವ್ ಆಫ್ ಸ್ಕೀಮ್ ಈ ಉದ್ದೇಶ ಏನಿದೆ ನೆಕ್ಸ್ಟ್ ಇಲ್ಲಿ ಯಾವ ಅರ್ಹತೆ ಬೇಕು ಇದರ ಬಗ್ಗೆ ಇಲ್ಲಿ ನಿಮಗೆ ಡಿಟೇಲ್ಸ್ ಸಿಗುತ್ತೆ ಎಕ್ಸಾಂಪಲ್ಗೋಸ್ಕರ ನೋಡಿ ಸ್ನೇಹಿತರೆ ನಾವು ಸ್ಕೀಮ್ನ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಮಗೆ ಗೊತ್ತಿಲ್ಲ ಅಂದರೆ ಮೊದಲನೇದಾಗಿ ನೋಡಿ ಸಿ ಎಸ್ ಸಿಯಿಂದ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ನಾನು ತಿಳಿಸ್ಕೊಡ್ತೇನೆ ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಸ್ ಸಿ ಸೆಂಟ್ರಿಂದ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಅಥವಾ ನೇರವಾಗಿ ನೀವು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು ಸಿ ಎ ಸಿ ಸೆಂಟರಿಂದ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲು ಇಲ್ಲಿ ಸ್ಕಿಮ್ ಡಿಟೇಲ್ಸ್ ಮೇಲೆ ಹೋಗಿ ಇಲ್ಲಿ ಯೂಸರ್ ಮ್ಯಾನ್ಯಲ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯೂಸರ್ ಮ್ಯಾನ್ವಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಒಂದು ವಿಂಡೋ ಓಪನ್ ಆಗುತ್ತೆ ಈ ವಿಂಡೋದಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಆ್ಯಕ್ಷನ್ ಅಂತ ಬರುತ್ತೆ ಯೂಸರ್ ಮ್ಯಾನ್ಯಲಲ್ಲಿ ಇದನ್ನು ಗಮನವಿಟ್ಟು ನೋಡಬೇಕು ಯೂಸರ್ ಮ್ಯಾನ್ವಲಲ್ಲಿ ಏನು ಬರುತ್ತೆ ಇಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಇಲ್ಲಿ ವ್ಯೂ ಅಂತ ಕೊಟ್ಟರೆ ಸಾಕು ನೀವು ಅರ್ಜಿ ಸಲ್ಲಿಸುವಂತಹ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ನೋಡ್ಬೋದು ಕೇಂದ್ರ ಸರ್ಕಾರದ ಆ್ಯನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡಿಂದ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸುವಂಥ ಒಂದು ಡಿಟೇಲ್ಸ್ ಇದೆ ಯಾವ ಒಂದು ಪೇಜಲ್ಲಿ ಏನು ಡಿಟೇಲ್ಸ್ ಇದೆ ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡೋದು ಯಾವ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಡಿಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡುವಂಥ ಇನ್ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸೊ ಸ್ನೇಹಿತರೆ ಇದು ನೋಡಿ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಬಹುದು ನೆಕ್ಸ್ಟ್ ನೋಡಿ ಇವಾಗ ನಾನು ಸಿ ಎಸ್ ಸಿ ಬಗ್ಗೆ ಹೇಳ್ತಾ ಇದ್ದೇನೆ ಈಗ ನೆಕ್ಸ್ಟ್ ನೀವು ಕಾಮನ್ ಮ್ಯಾನ್ ಕೂಡ ಇದೇ ರೀತಿ ಅಪ್ಲಿಕೇಶನ್ ಪ್ರೊಸೆಸ್ನ ಮಾಡಬೇಕಾಗತ್ತೆ ಅದನ್ನು ಹೇಳಿಕೊಡ್ತೇನೆ ಎಲ್ಲಿ ಲಾಗಿನ್ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕಂತ ನೆಕ್ಸ್ಟ್ ನೋಡಿ ಇಲ್ಲಿ ಲೆಂಡರ್ ಯಾರು ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾರೆ ಅವರ ಒಂದು ಡೀಟೇಲ್ಸ್ ಇದೆ ನೆಕ್ಸ್ಟ್ ಇಲ್ಲಿ ಏನಿದೆ ಮಿನಿಸ್ಟರಿ ಅಂದರೆ ಸರ್ಕಾರದಿಂದ ಒಂದು ಏನು ಮಾಹಿತಿ ಇದೆ ಇದರ ಬಗ್ಗೆ ಅದರ ಬಗ್ಗೆ ಕೂಡ ಒಂದು ಪಿ ಡಿ ಎಫ್ ಇದೆ ಈ ಮೂರು ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡಿ ಇದರ ಬಗ್ಗೆ ಸರಿಯಾಗಿ ನೋಡಿಕೊಳ್ಳಬೇಕು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕಂದ್ರೆ ಈ ಒಂದು ಪೇಜಲ್ಲಿ ಮೇನ್ ಪೇಜ್ಗೆ ಬಂದಾಗ ಇಲ್ಲಿ ಸಿ ಸಿಯಿಂದ ಲಾಗಿನ್ ಮಾಡಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಡಿಜಿಟಲ್ ಸೇವಾ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಡಿಜಿಟಲ್ ಸೇವಾ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೈ ಫಾರ್ ಲೋನ್ ಅಂತ ಬರುತ್ತೆ ಈ ಅಪ್ಲೈ ಫಾರ್ ಲೋನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಜಿಟಲ್ ಸೇವಾ ಪೋರ್ಟಲಿಂದ ನೀವು ಕನೆಕ್ಟ್ ಮಾಡಬಹುದು ಇಲ್ಲಿ ನಿಮ್ಮ ಒಂದು ಸಿ ಎಸ್ ಸಿ ಐ ಡಿನ ಹಾಕಿ ಪಾಸ್ವರ್ಡ್ನ ಹಾಕಿ ಈ ಒಂದು ಕ್ಯಾಪ್ಚರ್ ಕೋಡನ್ನ ನೀವು ಇಲ್ಲಿ ಹಾಕಿ ಲಾಗಿನ್ ಅಂತ ಕೊಟ್ಟರೆ ಸಾಕು ಇಲ್ಲಿ ಲಾಗಿನ್ ಆಗುತ್ತೆ ನೋಡಿ ಸೈನ್ ಇನ್ ಅಂತ ಕೊಟ್ಟರೆ ಇಲ್ಲಿ ಲಾಗಿನ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಇವಾಗ ಇವಾಗ ಎಲ್ಲಿಂದ ಲಾಗಿನ್ ಆಯಿತು ಸಿ ಎಸ್ ಸಿ ಲಾಗಿನ್ ಆದಾಗ ಇಲ್ಲಿ ನಾರ್ಮಲ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕ್ಬೋದು ಯಾರ ಮೊಬೈಲ್ ನಂಬರ್ ಕಸ್ಟಮರ್ ಮೊಬೈಲ್ ನಂಬರನ್ನು ಹಾಕಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕೊಟ್ಟು ರಿಕ್ವೆಸ್ಟ್ ಓ ಟಿ ಪಿ ಅಂತ ಕೊಟ್ಟರೆ ಸಾಕು ಸ್ನೇಹಿತರೆ ನಿಮ್ಮ ಒಂದು ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಕೂಡ ಬಂತು ಆ ಒಂದು ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಲ್ಲಿ ಈ ಒಂದು ಬಾಕ್ಸಲ್ಲಿ ಆರು ಅಂಕಿಯ ಒ ಟಿ ಪಿ ಇರುತ್ತೆ ಇವಾಗ ನಮಗೆ ಒ ಟಿ ಪಿ ಕೂಡ ಬಂತು ನೋಡಿ ನೆಕ್ಸ್ಟ್ ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಕೊಟ್ಟಾಗ ನಾವಿಲ್ಲಿ ಅರ್ಜಿ ಸಲ್ಲಿಸೋಕೆ ಪೇಜ್ ಓಪನ್ ಆಗುತ್ತೆ ನೋಡಿ ಅರ್ಜಿ ಸಲ್ಲಿಸೋಕೆ ಸಕ್ಸಸ್ಫುಲ್ಲಿ ಲಾಗಿನ್ ಅಂತ ಬಂತು ಅರ್ಜಿ ಸಲ್ಲಿಸೋಕೆ ಪೇಜ್ ಓಪನ್ ಆಯಿತು ನೋಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ಇದು ಎಲ್ಲ ಅಪ್ಲಿಕೇಶನ್ನ ಸರಿಯಾಗಿ ಫಿಲ್ ಮಾಡಬೇಕು ಗಮನವಿಟ್ಟು ನೋಡಿ ಸರಿಯಾಗಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ಆ್ಯಪ್ ಸಿ ಕೋಡು ನಿಮ್ಮ ಡಿಟೇಲ್ಸು ಇಂಡಿವಿಜುವಲು ಎಲ್ಲ ಇದೆ ನೀವು ಬೇಕಾದರೆ ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿ ಫುಲ್ ಅಪ್ಲಿಕೇಶನ್ನ ಫಿಲ್ ಮಾಡೋ ವಿಡಿಯೋ ಮಾಡ್ತೇನೆ ನೆಕ್ಸ್ಟ್ ಈ ಕಾಲಮಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ನಿಮಗೆ ಯಾವಾಗ ಇದು ಸಿ ಎಸ್ ಸಿ ಅವರು ಅಪ್ಲೈ ಮಾಡುವಾಗ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆದಾಗ ಮುಂದೆ ಅದರ ಸ್ಟೇಟಸ್ ಯಾವ ರೀತಿ ನೋಡಬೇಕಂತ ನಾನು ತಿಳಿಸ್ಕೊಡ್ತೇನೆ ಇಲ್ಲಿ ಸಿ ಎಸ್ ಸಿ ಯಿಂದ ಲಾಗೌಟ್ ಮಾಡೋದು ಇವಾಗ ಇವಾಗ ಲಾಗೌಟ್ ಮಾಡಿದಾಗ ಕಾಮನ್ ಮ್ಯಾನ್ ನೋಡಿ ಸಾಮಾನ್ಯ ವ್ಯಕ್ತಿ ಇಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಸಿ ಎಸ್ ಸಿ ಸೆಂಟ್ರಿಗೆ ಹೋಗದೆ ಸಾಮಾನ್ಯ ವ್ಯಕ್ತಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಈ ಒಂದು ಮೇನ್ ಪೇಜನ್ನು ಮತ್ತೆ ನೀವು ಓಪನ್ ಮಾಡಿದಾಗ ಈ ಮೇನ್ ಪೇಜ್ ಓಪನ್ ಮಾಡಿದಾಗ ಏನು ಮಾಡಬೇಕು ಸ್ನೇಹಿತರೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ ಗಮನದಲ್ಲಿ ಇಟ್ಕೊಳ್ಳಿ ಆವಾಗಲೇ ನಾನು ಹೇಳಿದ್ದು ಸಿ ಎಸ್ ಸಿ ಥ್ರೋ ಲಾಗಿನ್ ಮಾಡೋದು ಇವಾಗ ಕಾಮನ್ ಮ್ಯಾನ್ ಲಾಗಿನ್ ಮಾಡೋಕ್ಕೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ನೇರವಾಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದು ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟಾಗಿ ಮತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಸಿ ಎಸ್ ಸಿಯಿಂದ ಇಲ್ಲ ಇದು ಡೈರೆಕ್ಟಾಗಿ ನಾನು ಹೇಳ್ತಾ ಇರೋದು ಕಾಮನ್ ಮ್ಯಾನ್ ಕೂಡ ಅಪ್ಲೈ ಮಾಡಬಹುದು ಸಿ ಎಸ್ ಸಿ ಐ ಡಿ ಇಲ್ದಿದ್ರು ರಿಕ್ವೆಸ್ಟ್ ಒ ಟಿ ಪಿ ಅಂತ ಕೊಟ್ಟರೆ ಸಾಕು ಇಲ್ಲಿ ಒಂದು ಓ ಟಿ ಪಿ ಕೂಡ ಮತ್ತೆ ನಿಮ್ಮ ಮೊಬೈಲ್ಗೆ ಬರುತ್ತೆ ಯಾರ ಮೊಬೈಲ್ಗೆ ಯಾರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವರ ಮೊಬೈಲ್ಗೆ ಇನ್ನೊಂದು ಓ ಟಿ ಪಿ ಬಂತು ನೋಡಿ ಸ್ನೇಹಿತರೆ ಇಲ್ಲಿ ಒ ಟಿ ಪಿನ ಎಂಟ್ರಿ ಮಾಡ್ತೇನೆ ಇಲ್ಲಿ ನೆಕ್ಸ್ಟ್ ಒ ಟಿ ಪಿನ ಹಾಕಿ ವೆರಿಫೈ ಒ ಟಿ ಪಿ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಮತ್ತೆ ಡೈರೆಕ್ಟಾಗಿ ಸಿ ಎಸ್ ಸಿ ಐ ಡಿ ಇಲ್ಲದೆ ನಮ್ಮ ಮೊಬೈಲ್ ನಂಬರಿಂದ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಯಿತು ಇಲ್ಲಿ ನಾವು ಅಪ್ಲಿಕೇಶನ್ ಫಿಲ್ ಮಾಡೋದು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದು ಅಪ್ಲಿಕೇಶನ್ ಸಬ್ಮಿಟ್ ಅಂತ ಕೊಟ್ಟಾಗ ನಮಗೆ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ ಇದೆಲ್ಲ ಆದಮೇಲೆ ಲಾಗೌಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಈ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ ದೆನ್ ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ನೀವು ನೋಡಬೇಕಂದ್ರೆ ಇಲ್ಲಿ ನಿಮಗೆ ತುಂಬ ಈಸಿ ಇದೆ ನಾವು ಯುವರ್ ಅಪ್ಲಿಕೇಶನ್ ಟ್ರ್ಯಾಕ್ ಅಂತ ಬರುತ್ತೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ನೋಡೋಕ್ಕೆ ನಾವು ಇಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು ಅಪ್ಲಿಕೇಶನ್ ಸ್ಟೆಪ್ಸ್ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ನೋಡೋಕ್ಕೆ ಇಲ್ಲಿ ನಿಮಗೆ ನಾವು ಯುವರ್ ಅಪ್ಲಿಕೇಶನ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಸ್ಕ್ರಾಲಿಂಗಲ್ಲಿ ನಾವು ಯುವರ್ ಅಪ್ಲಿಕೇಶನ್ ಅಂತ ಬರುತ್ತೆ ಅಂದರೆ ನಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಅಪ್ಲಿಕೇಶನ್ ನಂಬರು ಅಪ್ಲಿಕೆಂಟ್ ನೇಮ್ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರ ಹೆಸರು ಹಾಗೂ ನಮ್ಮ ಮೊಬೈಲ್ ನಂಬರ್ ಹಾಕಿ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿದೆ ಅಪ್ರೂವಲ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಥವಾ ಇಲ್ಲಿ ಸರ್ಕಾರದಿಂದ ಒಂದು ಅಪ್ಲಿಕೇಶನ್ ನೋಡಿದಾರಾ ಅಥವಾ ಇಲ್ಲ ಬ್ಯಾಂಕಿನಿಂದ ಇದಕ್ಕೆ ಅಪ್ರೂವಲ್ ಸಿಗ್ತಾ ಇದೆಯಾ ಅಥವಾ ಇಲ್ಲ ಅಂಡರ್ ಇದೆಯಾ ಏನಾಗಿದೆ ಅಂತ ಅದರ ಸ್ಟೇಟಸ್ ಕೂಡ ನಾವಿಲ್ಲಿ ತುಂಬ ಸುಲಭವಾಗಿ ಚೆಕ್ ಮಾಡಬಹುದು ಸೊ ಸ್ನೇಹಿತರೆ ಈ ಒಂದು ಹೊಸ ಸರ್ವಿಸ್ನ ಲಾಭ ನೀವು ಪಡೆದುಕೊಂಡರೆ ತುಂಬ ಉತ್ತಮವಾಗಿರುತ್ತೆ ಅದಕ್ಕೆ ಈ ಒಂದು ಲಾಂಗ್ ವಿಡಿಯೋ ಮಾಡಿ ನಾನು ತೋರಿಸಿ ತೋರಿಸಿಕೊಟ್ಟಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು